ಕನ್ನಡವ ನುಳಿದ ನಗೆ ಅನ್ಯ ಜೀವನವಿಲ್ಲ ಕನ್ನಡವೇ ಎನ್ನುಸಿರು ಪೆತ್ತೆನ್ನ ತಾಯಿ ಕನ್ನಡವೇ ಧನಧಾನ್ಯ ಕನ್ನಡವೇ ಮನೆ ಮಾನ್ಯ ಕನ್ನಡವೇ ಎನಗಾಯ್ತು ಕಣ್ಣು ಕಿವಿ ಬಾಯಿ ಪ್ರಜಾತ್ವ ಅಭಿಯಾನವನ್ನು ಕೈಗೊಳ್ಳುವ ಮೂಲಕ ಮತ್ತೊಂದು ದಿಟ್ಟ ಹೆಜ್ಜೆ ಇಡಲು ಮುಂದಾಗಿದ್ದು ಅಭಿಯಾನ ಉದ್ಘಾಟನೆಯನ್ನು ನಮ್ಮ ಕಾಲೇಜಿನಲ್ಲಿ ಮೊದಲಿಗೆ ಹಮ್ಮಿಕೊಂಡಿರುವುದು ಸಂತಸದ ವಿಷಯ ಕನ್ನಡ ಮಾಧ್ಯಮ ಅಂತ ಹೇಳಿದ್ರೆ ಅದು ಕೀಳರಿಮೆಯಿಂದ ಕೂಡಿರಬಾರದು
ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡತಕ್ಕಂತ ಎಷ್ಟೋ ಜನ ಆದರ್ಶ ಶಿಕ್ಷಕರಾಗಿದ್ದಾರೆ, ಆದರ್ಶ ರಾಷ್ಟ್ರಪತಿಗಳಾಗಿದ್ದಾರೆ, ಆದರ್ಶವಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡಿದ್ದಾರೆ. ಮಾತೃಭಾಷೆಯ ಶಿಕ್ಷಣ ಯಾವತ್ತೂ ಕೂಡ ಅಚ್ಚರಿಗೆ ಮನಸ್ಸಿನ ಮೇಲೆ ಬೀಳ್ತಕ್ಕಂಥದ್ದು. ಜೊತೆಗೆ ಕನ್ನಡ ಭಾಷೆ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ ಆಗಿರೋದ್ರಿಂದ ಕನ್ನಡ ನಾಡುನುಡಿ ಜಲದ ಭಾವನೆಗಳು ನಿಮಗೆ ಹೊರಹೊಮ್ಮಬೇಕಾದ್ರೆ ನಿಮ್ಮ ಮನಸ್ಸಿನ ಇಂಗಿತವನ್ನು ಇತರೆಯವರಿಗೆ ಸ್ಫುಟವಾಗಿ ಸ್ಪಷ್ಟವಾಗಿ ನೇರವಾಗಿ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಹೇಳಬೇಕಾದ್ರೆ ಅದು ನಿಮಗೆ ಪರಿಚಿತ ಭಾಷೆಯಿಂದ ಮಾತ್ರ ಸಾಧ್ಯ. ನಿಮ್ಮ ತಂದೆ ತಾಯಿಗಳನ್ನು ಬಂಧು ಬಳಗವನ್ನು ಎಲ್ಲರೂ ಸೇರಿದಂಥ ಸಂದರ್ಭದಲ್ಲಿ ನೀವು ಮಾತನಾಡತಕ್ಕಂಥ ಭಾಷೆ ನಿಮ್ಮ ಪರಿಚಿತವಾದಂಥ ಮಾತೃಭಾಷೆ ವಿನ ಬೇರೆ ಅನ್ಯ ಭಾಷೆ ಅಲ್ಲ. ಅನ್ಯ ಭಾಷೆಯಿಂದ ನಿಮಗೆ ಉದ್ಯೋಗ ಸಿಗ್ಬೋದು, ಅನ್ಯ ಭಾಷೆಯಿಂದ ನಿಮಗೆ ಆರ್ಥಿಕ ಸಹಾಯ ಆಗ್ಬೋದು, ಆದರೆ ಕನ್ನಡ ಭಾಷೆಯಿಂದ ಮಾತ್ರ ನಿಮಗೆ ಸಾರ್ಥಕತೆ ಸಿಗುತ್ತೆ, ಧನ್ಯತೆ ಸಿಗುತ್ತೆ, ಮತ್ತು ಆತ್ಮಸಂತೋಷ ಸಿಗುತ್ತೆ, ನಾಯಕತ್ವ ಬೆಳೆಯುತ್ತೆ. ಈ ಕಾರಣಕ್ಕೋಸ್ಕರ ಭಾಷೆ ಅಂತಕ್ಕಂಥದ್ದು ಭಾವನೆಗಳನ್ನು ಬೆಳೆಸೋದಕ್ಕೆ ಮತ್ತು ಭಾವನೆಗಳನ್ನು ಬೆಸೆಯೋದಕ್ಕೆ ಭಾಷೆ ಅತ್ಯಂತ ಸಂವಹನಕಾರಿಯಾದಂಥ ಶಕ್ತಿ. ಈ ನಿಟ್ಟಿನಲ್ಲಿ ಈ ಶಾಲೆಯಲ್ಲಿ ಈ ಕಾಲೇಜಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಈ ಒಂದೆರಡು ತಿಂಗಳಲ್ಲಿ ಪ್ರದೀಪ್ ಸರ್ ಅವರು ಮತ್ತು ಅವರ ತಂಡ ಸಹಕಾರಿಯಾಗಲಿ ಅಂತ ಹೇಳ್ತಾ ಈ ಒಂದು ರೂಪುರೇಷೆ ಮಾಡಿದ್ದಕ್ಕೋಸ್ಕರ ಪ್ರದೀಪ್ ಜಿಯವರಿಗೆ ಮತ್ತು ಎಲ್ಲ ಸಿಬ್ಬಂದಿಯವರಿಗೆ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸಿ. ಈ ಕಾರ್ಯಕ್ರಮ ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋಲವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ. ಈ ಕಾರ್ಯಕ್ರಮದ ಸಲುವಾಗಿ ನಮ್ಮ ಕಾಲೇಜಿನಲ್ಲಿ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದು, ಈ ಸ್ಪರ್ಧೆಯ ವಿಜೇತರ ಪಟ್ಟಿಯನ್ನು ಪ್ರಸ್ತಾಪಿಸಬೇಕಾಗಿ ಶ್ರೀಮತಿ ಉಷಾರಾಣಿಯವರನ್ನು ವಿನಂತಿಸುತ್ತೇನೆ. ಉತ್ತಮ ಪ್ರಬಂಧ ರಚನೆಯ 5 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗಿದ್ದು, ಅವರಿಗೆ ಕಾಲೇಜು ವತಿಯಿಂದ ತಲಾ 2,000 ರೂ ನಗದು ಬಹುಮಾನವನ್ನು ವಿತರಿಸಲಾಗ್ತಾ ಇದೆ. ಆ ವಿದ್ಯಾರ್ಥಿಗಳಿಗೆ ಕ್ರೀಡಾವಾಹಿನಿ ಸಮೂಹ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಯುತ ವಿಜಯರತ್ನ ಎನ್ವಿ ಪ್ರದೀಪ್ ಕುಮಾರ್ ಅವರು ಬಹುಮಾನವನ್ನು ವಿತರಿಸಬೇಕಾಗಿ ವಿನಂತಿಸುತ್ತೇವೆ. ಮೊದಲಿಗೆ 6ನೇ ಸೆಮಿಸ್ಟರ್ ಬಿಕಾಂನ ವಿದ್ಯಾರ್ಥಿ ವಿನಯ್ ಕುಮಾರ್, ದಯವಿಟ್ಟು ವೇದಿಕೆಯ ಮೇಲೆ ಆಗಮಿಸಿ ಬಹುಮಾನ ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಹಾಗೆಯೇ ಪ್ರಮೀಳ 4ನೇ ಸೆಮಿಸ್ಟರ್ ಬಿಸಿಎ, ಈಕೆಯು ಕೂಡ ಬಹುಮಾನವನ್ನ ವೇದಿಕೆಯ ಮೇಲೆ ಬಂದು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇವೆ. ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರು ಬಹುಮಾನವನ್ನ ವಿತರಿಸಬೇಕಾಗಿ ವಿನಂತಿಸುತ್ತೇನೆ. ಹಾಗೆಯೇ ನವೀನ್ ಎಸ್, 4ನೇ ಸೆಮಿಸ್ಟರ್ ಬಿಸಿಎ ವಿದ್ಯಾರ್ಥಿ, ಆತನಿಗೂ ಕೂಡ ಬಹುಮಾನವನ್ನ ವಿತರಿಸಬೇಕಾಗಿ ಗಣ್ಯರನ್ನ ವಿನಂತಿಸುತ್ತೇನೆ. ದಿವ್ಯಾ ಹೇಜೆ, 4ನೇ ಸೆಮಿಸ್ಟರ್ನ ಬಿಸಿಎ ವಿದ್ಯಾರ್ಥಿನಿ, ಆಕೆಗೂ ಕೂಡ ಬಹುಮಾನ ವಿತರಿಸಬೇಕಾಗಿ ಗಣ್ಯರನ್ನ ವಿನಂತಿಸುತ್ತೇನೆ. ಹಾಗೆಯೇ ಮಧುಗಮ್ ವಿದ್ಯಾರ್ಥಿ ಹೇಮಂತ್ ಕುಮಾರ್, 4ನೇ ಸೆಮಿಸ್ಟರ್ನ ಬಿಸಿಎ, ಇತನೂ ಕೂಡ ಬಹುಮಾನವನ್ನು ವಿತರಿಸಬೇಕಾಗಿ ವೇದಿಕೆಯ ಮೇಲೆ ಇರತಕ್ಕಂತಹ ಗಣ್ಯರನ್ನ ವಿನಂತಿಸುತ್ತ. ನಮ್ಮ ಕಾಲೇಜಿನಲ್ಲಿ ಕನ್ನಡದ ಅಂದ್ರೆ ಕನ್ನಡ ವಿಚಾರಗಳು, ಕನ್ನಡದ ಒಂದು ಭಾಷೆಯ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸಲಿಕ್ಕೋಸ್ಕರ ವರ್ಷದ ವಾರ್ಷಿಕ ಒಂದು ಚಟುವಟಿಕೆಗಳಲ್ಲಿ ಕನ್ನಡದ ಈ ರೀತಿಯ ಪ್ರಬಂಧ ಸ್ಪರ್ಧೆ ಇನ್ನಿತರ ಚಟುವಟಿಕೆಗಳನ್ನ ನಾವು ಆಯೋಜಿಸ್ತಾನೆ ಇರ್ತೀವಿ. ಇದಕ್ಕೆ ವಿದ್ಯಾವಾಹಿನಿ ಪ್ರಥಮ ದರ್ಜೆ ಕಾಲೇಜು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದೊಂದಿಗೆ ಆದಿವ ಸದಸ್ಯ ಅಭಿಯಾನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಕ್ರಿಯಾಶೀಲರಾಗಿರ್ತಕ್ಕಂತಹ, ಜೊತೆಗೆ ನಾನು ಇಲ್ಲಿ ಬಂದಾಗ ಇವರ ಬಗ್ಗೆ ಅನೇಕರು ಹೇಳಿದರು, ಈ ಸಂಸ್ಥೆ ಇಷ್ಟು ಮಟ್ಟಕ್ಕೆ ಬರೋದಕ್ಕೆ ಕಾರಣ ಅಂತಂದ್ರೆ ಪ್ರದೀಪ್ ಕುಮಾರ್ ಅವರು ಅಂತ. ಇವರ ಭಾವನೆ ಜಯಣ್ಣ ಅವರು ಭದ್ರವಾಗಿರ್ತಕ್ಕಂತಹ ಅಡಿಪಾಯವನ್ನು ಹಾಕಿದರು. ಅಡಿಪಾಯ ಪತ್ರ ಆದ ಮೇಲೆ ಸುಂದರವಾದಂತಹ ಕಟ್ಟಡ ಬರಬೇಕು. ಸುಂದರವಾದಂತಹ ಕಟ್ಟಡ ಬರಬೇಕಾದ್ರೆ ಅಡಿಪಾಯ ಬಹಳ ಭದ್ರವಾಗಿರ್ಬೇಕು. ಭದ್ರವಾಗಿರ್ತಕ್ಕಂತಹ ಅಡಿಪಾಯ, ಸುಂದರವಾಗಿರ್ತಕ್ಕಂತಹ ಕಟ್ಟಡ ಬಂದಾಗ ಸಹಜವಾಗಿ ಎಲ್ಲರ ಆಕರ್ಷಣೆ ಆಗುತ್ತೆ. ಹಾಗಾಗಿ ಜಯಣ್ಣವನ್ನ
ಮತ್ತೆ ಪ್ರದೀಪ್ ಕುಮಾರ್ ಅವರನ್ನ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಪ್ರಬಂಧ ಸ್ಪರ್ಧೆಯನ್ನ ತಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಗಿರುವ ಸದಸ್ಯತ್ವದ ಅಭಿಯಾನಕ್ಕೋಸ್ಕರವಾಗಿ ಮಾಡಿದ್ರೆ ಅಂತ ಹೇಳಿದ್ರು. ಯಾವ ಯಾವ ವಿಚಾರ ಮೊದಲನೆಯ ಬಹುಮಾನವನ್ನು ತೆಗೆದುಕೊಂಡಿರ್ತಕ್ಕಂಥವ್ರು ಯಾವ ವಿಚಾರದ ಮೇಲೆ ಪ್ರಬಂಧವನ್ನ ಮಂಡನೆ ಮಾಡಿದರು? ಯಾವ ಯಾವ ವಿಚಾರದಲ್ಲಿ? ವ್ಯಕ್ತಿತ್ವ, ವ್ಯಕ್ತಿತ್ವದ ನಿರ್ಮಾಣದಲ್ಲಿ ಸಾಹಿತ್ಯದ ಪಾತ್ರ ಇದೆ. ಎಲ್ಲರೂ ಇಲ್ಲ, ಎಲ್ಲರೂ ಇದೆ. ಅತ್ಯದ್ಭುತವಾಗಿರ್ತಕ್ಕಂತಹ ವಿಷಯ ಒಬ್ಬ ಮನುಷ್ಯನ ವ್ಯಕ್ತಿತ್ವ, ಅದು ಅಡಲಬೇಕಾದ ಬಹಳ ಮುಖ್ಯವಾಗಿರ್ತಕ್ಕಂತಹ ಅಡಿಪಾಯ, ಅಲ್ಲಿ ಅಡಿಪಾಯ ಆಗ್ತಕ್ಕಂಥದ್ದು ಅಂದರೆ ಮಾತೃಭಾಷೆ. ಜೊತೆಗೆ ನಾನು ಇಲ್ಲಿ ಸಾಂಕೇತಿಕವಾಗಿ ಎರಡು ವಿಚಾರಗಳನ್ನು ಹೇಳಿ ನನ್ನ ಮಾತನ್ನು ಪ್ರಾರಂಭ ಮಾಡ್ತೀನಿ. ನಾನು ಮಾಧ್ಯಮದ ಹಿನ್ನೆಲೆಯಲ್ಲಿ ಬಂದಿದ್ದೀನಿ. ದೂರದರ್ಶನದಲ್ಲಿ ಮಹಾನಿರ್ದೇಶಕನಾಗಿ ಹೋಗಿರ್ತಕ್ಕಂತಹ ಮೊದಲನೇ ಕನ್ನಡಿಗನಾಗಿ, ಜೊತೆಗೆ ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳ ಎಲ್ಲ ಕಾರ್ಯಕ್ರಮಗಳ ನೇರ ಪ್ರಸಾರವನ್ನು ಪ್ರಸಾರದ ಉಸ್ತುವಾರಿಯನ್ನು ವಹಿಸಿದಂತಹ ಮೊದಲನೇ ಕನ್ನಡಿಗನಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಸಮಯ ಪ್ರಜ್ಞೆ. ಹಾಗಾಗಿ ಮಾಧ್ಯಮದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವನು ನಾನೇ, ನಾನು ಸಮಯವನ್ನು ನಿರ್ಧಾರ ಮಾಡ್ತೀನಿ. ಈ ಇವತ್ತು ಯುವಕರಲ್ಲಿ ಮಾತನಾಡಬೇಕಾದ್ರೆ ಅವಾಗ 1 ಗಂಟೆ ಇತ್ತು, ಹಾಗಾಗಿ ಧಾರಾವಾಹಿಗಳೆಲ್ಲರೂ ಸಹಿತ 1 ಗಂಟೆ ಬರ್ತದೆ. ಸಿನಿಮಾಗಳು ನೋಡಿದ್ರೆ 3 ಗಂಟೆ, ಕೆಲವು ಸಂದರ್ಭದಲ್ಲಿ 2 ಗಂಟೆಗಳಲ್ಲಿ ಇರ್ತಕ್ಕಂಥ ಸಿನಿಮಾಗಳು ಬರ್ತಾ ಇತ್ತು. ಮೇರನಾಮ ಜೋಕರ್ ಅನ್ನುವಂಥ ಒಂದು ಸಿನಿಮಾಗೆ 2 ಗಂಟೆಗಳಲ್ಲಿ ಇತ್ತು, 4 ಗಂಟೆ ಕಾಲ ಇತ್ತು. ಇವತ್ತು ನಾರಾಯಣ ಸಂಸ್ಥೆಗೆ 4 ಗಂಟೆ ಕಾಲ ಸಿನಿಮಾ ತೋರಿಸಿದ್ರೆ ಯಾರೋ ಹೋಗೋದಿಲ್ಲ, ಯಾಕಂದ್ರೆ ಬರಬೇಕು ಕಡಿಮೆ ಆಗ್ತಾ ಇದೆ. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ನಾನು 15 ನಿಮಿಷ ಕಾಲದ ನಿರ್ಧಾರವನ್ನು ಮಾಡಿ ನಾನು ಮಾತನಾಡ್ತಕ್ಕಂಥದ್ದು ಮೊಟ್ಟ ಮೊದಲಿಗಾಗಿ ಮಠದ ಜೊತೆಗೆ ದಾಸೋಹ, ಅನ್ನದಾಸೋಹ ಮತ್ತು ಅಕ್ಷರ ದಾಸೋಹ. ಇಡೀ ಜಗತ್ತಿಗೆ ದಾಸೋಹದ ಮಹಿಮೆಯನ್ನು ಹೇಳಿಕೊಟ್ಟಿರ್ತಕ್ಕಂತಹ ಕಲ್ಪವೃಕ್ಷದ ನಾಡು ತುಮಕೂರು. ಹಾಗಾಗಿ ತುಮಕೂರಿಗೆ ನಾನು ಬಹಳ ಗೌರವದಿಂದ ಬರ್ತೀನಿ ಅಂತಕ್ಕಂಥ ಸಾಹಿತ್ಯ ಪರಿಷತ್ತು ಅಧಿವ ಸದಸ್ಯರ ಮೇಲೆ ಕಾರ್ಯಕ್ರಮದ ಈ ತಂದೆ ಉದ್ಘಾಟನೆಗಳು ಮಾಡಿ ಉದ್ಘಾಟನಾ ಭಾಷಣ ನಡೆದ ಡಾಕ್ಟರ್ ಮಹೇಶ್ ಜೋಶಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಅವರೇ, ಜಿಲ್ಲೆಯ ಅಧ್ಯಕ್ಷರು ಮತ್ತು ನನ್ನ ಸ್ನೇಹಿತರಾದ ಜಯಪ್ರತಿ ಪ್ರಸಾದ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು, ಅಧ್ಯಾಪಕರು, ವಿದ್ಯಾರ್ಥಿಗಳು, ಕನ್ನಡದ ಕಾರ್ಯಕ್ರಮ ನಮ್ಮ ಕಾಲೇಜಿಗೆ ಅಂದರೆ ಸಾಮಾನ್ಯವಾಗಿ ನವೆಂಬರ್ ತಿಂಗಳನ್ನು ಮೀಸಲಿಟ್ಟು ಮಾಡಿದ್ವಿ. ಬಹುಶಃ ಎಲ್ಲ ಕಾಲೇಜು ಶಾಲೆಗಳಲ್ಲೂ ನವೆಂಬರ್ ತಿಂಗಳು ಬಹಳ ಅದ್ದೂರಿಯಾಗಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತೀವಿ. ಉಳಿದ ತಿಂಗಳು ಸ್ವಲ್ಪ ಇಗ್ನೋರ್ಡ್. ಯಾವಾಗ ನಮ್ಮ ಡಿಸ್ಟ್ರಿಕ್ಟ್ ಅಧ್ಯಕ್ಷರು ಬಂದಾಗ ಲಿಂಗಪ್ಪ ಸರ್ ಅವರು ಹೇಳಿದ್ರು ಕೂಡ, ಸರ್ ನಾವು ಸ್ವಲ್ಪ ಒಂದು ಕಾರ್ಯಕ್ರಮ ಮಾಡ್ತೀವಿ, ರಾಜ್ಯಾಧ್ಯಕ್ಷರು ಕರ್ಕೊಂಡ್ಬರ್ತೀನಿ, ನಿಮ್ಮ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅವರು ಮಾತಾಡ್ತಾರೆ. ಇದೊಂದು ಅಜೀವ ಸದಸ್ಯತ್ವ ಅಭಿಯಾನ. ಇಲ್ಲಿ ಅಂದರೆ ಇದು ಲೈಫ್ ಟೈಮ್ ಮುಗಿಸಿದೆ ಮೆಂಬರ್ಶಿಪ್. ವೋಟಿಂಗ್ ರೈಟ್ಸ್ ಕೂಡ ಇದೆ, ಮತದಾನದ ರೈಟ್ಸ್ ಕೂಡ ಇದೆ ಅಂತ ಹೇಳಿದಾಗ ನಾನು ಮೊದಲು ಒಪ್ಪಿಕೊಂಡೆ. ಸರ್, ನಾನು ನಮ್ಮ ಅಧ್ಯಾಪಕರನ್ನು ಮೊದಲು ಇದಕ್ಕೆ ಮೆಂಬರ್ ಮಾಡಿಸ್ತೀನಿ, ನಮ್ಮ ಅಧ್ಯಾಪಕರಿಂದ ಶುರುವಾಗಿ ಅಂತ ಹೇಳಿ ನಮ್ಮ ಕನ್ನಡ ಅಧ್ಯಾಪಕರಿದ್ದಾರೆ. ಅವರಲ್ಲಿ ನಾನು ಕೇಳಿಕೊಂಡಾಗ ಅವ್ರು ಹೇಳಿದ್ರು, ಸರ್ ಯಾಕಂದ್ರೆ ರಾಜ್ಯಾಧ್ಯಕ್ಷರು ಅಂತಾದ್ರೆ ಒಂದು ಪ್ರಬಂಧ ಸ್ಪರ್ಧೆ ಇಡ್ತೀವಿ, ಅದರಲ್ಲಿ ಗೆದ್ದವರಿಗೆ ರಾಜ್ಯಾಧ್ಯಕ್ಷರಿಂದ ನಾವು ಪ್ರಶಸ್ತಿ ಪ್ರದಾನ ಮಾಡ್ತೀವಿ. ನಮ್ಮಲ್ಲಿ ಮುಂದೆ ಯುವ ಸಾಹಿತಿಗಳು ಇರ್ತಾರೆ, ಇವತ್ತೆ ಚಿಕ್ಕಿರಬೇಕಾದಲ್ಲಿ ಅವರೊಂದು ಪ್ರಶಸ್ತಿ ತಗೊಂಡ್ರೆ ನಾನು ಮುಂದೆ ಬರೋ ದಿನಗಳಲ್ಲಿ ಏನಾದರೂ ಒಂದು ಸಕ್ಸಸ್ ಅಚೀವ್ಮೆಂಟ್ಗಳನ್ನ ಕ್ರಿಯೇಟ್ ಮಾಡ್ತಾರೆ ಕನ್ನಡದ ಭಾಷೆಗಳಲ್ಲಿ. ಯಾಕೆಂದರೆ ಕನ್ನಡ ಭಾಷೆ ಆಗಿ ನಮ್ಮ ಅಧ್ಯಕ್ಷ ಹೇಳಿದಾಗೆ ಅತ್ಯಂತ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ತಗೊಳ್ಳುವಂಥ ಭಾಷೆ. ಹಿಂದಿ ಬಿಟ್ಟರೆ 22 ಭಾಷೆಗಳಿಗೆ ಜ್ಞಾನಪೀಠ ಪ್ರಶಸ್ತಿಗಳನ್ನೇ ಕೊಡ್ತಾರೆ. ಅದರಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ಕುವೆಂಪು ಅವರಿಂದ ಶುರುವಾಗಿ ಕರ್ನಾಟಕಕ್ಕೆ, ಕನ್ನಡ ಭಾಷೆಗೆ.
नम भाषे नम ने नम राज्य नम देश इतने अभिमान कॉलेज अध्यक्ष ग्लोबलाइज्ड वर्ल्ड ये राज्य संस्थे शुरू कॉलेज शुरू अध्यक्ष बंद गमन तक बेरे बेरे राज्य इवत स्कूल पी यू कॉलेज ग्रेजुएशन कॉलेज कर्नाटक मतलब सती हेगा अली प्रांशुपाल कम बट नम एजुकेशन बोर्ड अब अलौड अब सहकार रूल के निपटे या नमले नम जन ना बहुत सतोष आगे या सदस्यत्व अभियान योजन जो कूड़ी बेसक चिंत अदे बहुत चलते कन्डल होराट प्रधान कर्तव्य साहित्य परिषद युवक जो तक बहुत अद्भुत केस या युवक इवग दूर होता कन्ड साहित्य नमी ये अभिमान बरते बेरे भाषे कल इंजीनियरी बिकॉम पीसी प्रदेश अभिमान शुरू आगे राज्य अभिमान शुरू आगे अलग स्वल्प दूर व्यार्थी दूर अध्यक्ष हर नम संस्थे बंद नम व्यार्थी उद्देश्य बहुत सतोष आगे यशस्वी अध्यक्ष वह जो कार्यदर्शी प्रवेश सह कार्यक्रम उद्घाटन जो कार्यक्रम के संबंध विषय सार्वजनिक नाड़ महेश जोशी सर सह नमन परवा उत्पूर्वक धन्यवाद।